ಮಾನವೀಯತೆಯನ್ನು ನೋಡಬೇಕಾಗ್ತದೆ. ನ್ಯಾಯಾಲಯಕ್ಕೆ ನಾವು ರಿಪ್ರೆಸೆಂಟೇಷನ್ ಹಾಕಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ಇವತ್ತು ಪೂಜಾ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಜಿಲ್ಲೆಕಟ್ಟು ತಮಿಳುನಾಡು ಅಲ್ಲಿನ ಜನರ ಒಂದು ಭಾವನೆಗಳಿಗೆ ಇವತ್ತು ಅವ್ರ ಪರವಾಗಿ ಕೇಂದ್ರ ಸರ್ಕಾರನೇ ತಮಿಳುನಾಡು ಪರವಾಗಿ ಏನೋ ಕಾನೂನು ತಿದ್ದುಪಡಿನ ಏನೋ ಮಾಡಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಇಷ್ಟು ಲಕ್ಷಾಂತರ ಜನರು ಸಮಸ್ಯೆ. ಇವತ್ತು ಬಿಡಿಯವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ, ರಿವೈಸ್ ಮಾಡಿ ಎಲ್ಲೆಲ್ಲಿ ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಜೋನ್ ಮಾಡಿ. ಇನ್ನೊಂದ್ ಕಡೆ ಅಕ್ರಮ ಸಕ್ರಮ ಬರುತ್ತೆ, ಅಕ್ರಮ ಸಕ್ರಮದಲ್ಲಿ ಕೆಲವು ಕಟ್ಟಡಗಳು ರೆಡಿವನ ಇರುತ್ತದೆ, ಅದು ಯಾವಾಗ ಬರ್ತದೋ ಅಲ್ಲಿವರೆಗೂ ನೀವು ಒಂದು ಕಮಿಟಿ ಮಾಡಿ ಒಂದು ಪಾಲಿಸಿ ಡಿಸಿಷನ್ ಮಾಡಬೇಕು ಅನ್ನೋದು ನಾನು ಹೇಳೋದು ಇಚ್ಛೆಪಡ್ತೀನಿ ಪೂಜಾ ಮಾಡ್ಕೊಂಡ್ರೆ. ಜೊತೆಗೆ ಯಾರು ಲೆಕ್ಕ ಮಾಡಿಲ್ಲ, ಇವತ್ತು ಬೆಂಗಳೂರು ನಗರ ಬೆಳೀತಾ ಇದೆ. ಒಂದ್ ಕಡೆ ಬಿಡಿಯವರು ರೇವಣ್ಣ ಮೇಲೆ ರೇವಣ್ಣ ಮಾತಾಡ್ತಾ ಇದ್ದಾರೆ, ಒಂದ್ ಕಡೆ ರೆವಿನ್ಯೂ ವ್ಯವಸ್ಥೆ ಆಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿ ಮತ್ತೆ ಬಿಬಿಎಂಪಿ ವ್ಯಾಪ್ತಿಗೆ ಸ್ವಲ್ಪ ಆಚೆನು ಮಾಡ್ತಾ ಇದ್ದಾರೆ. ಸುಮಾರು 1,300 ಚದರ ಕಿಲೋಮೀಟರ್ ಅನ್ಕೊಂಡಿದ್ದೀನಿ ನಾನು ಹೀಗೆ ಮಾಸ್ಟರ್ ಪ್ಲಾನ್ ತಯಾರು ಮಾಡೋದು. ಈಗ ಇದ್ರ ಪ್ರಕಾರ ಬೆಂಗಳೂರಲ್ಲಿ ನಾವು 2030 ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಯಾವ ಬಿಡಿ ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು 2 ಕೋಟಿ ಕೆಲಸಕ್ಕೆ 2030 ಆಗ್ತದೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೆಂಗಳೂರು ನಗರದಲ್ಲೇ 1 ಕೋಟಿ 20 ಲಕ್ಷ 30 ಲಕ್ಷ ಇರಬೇಕು ಕಮಿಷನ್ ಬರ್ತಿರ್ತದೆ. ಮತ್ತೆ ಬೆಂಗಳೂರು ಔಟ್ ಸೈಡ್ ಬ್ಯಾಂಕ್ ಇವತ್ತು ಬಿಡಿ ಆಸ್ತಿ ಬರೋದು ಅದರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಈ ರೀತಿ ಬೆಳೀತಾ ಇದೆ. ಅಡ್ಡಾದಿತಿ ಬೆಳೆಯೋದಕ್ಕೆ ಕಾರಣ ಯಾರು? ಇದ ಕಡೆ ಗಮನ ಕೊಡಬೇಕು ಸರ್ಕಾರ ಅಂದ್ಬಿಟ್ಟು ನಾನು ಹೇಳಿ ಇಚ್ಛಪಡ್ತೀನಿ ಪೂಜಾ ಮಾಡ್ಕೊರೆ. ಹಾಗೆ ಹದಿನಾರು 1,658 ಪವರ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಅದರಿಂದ 6 ಕೋಟಿ 20 ಲಕ್ಷದ 50,600 ಅಂತ ಹೇಳಿದ್ದಾರೆ. ಆದ್ರೆ ಪೂಜಾ ಮಾಡ್ಕೊರೆ ದಾಸಗಳು ಇದ್ರು 8 ವಾರ್ಡ್ಗಳು 869 ಪವರ್ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಆದಾಯ ಎಷ್ಟು ಬಂದಿದೆ ಅನ್ನಿಸ್ತು ಗೊತ್ತಿಲ್ಲ. 869 ವಾರ್ಡಲ್ಲಿ ಪವರ್ ಲೈಸೆನ್ಸ್ ಕೊಟ್ಟಿದ್ರು, ಆದಾಯ ಬೊಮ್ಮನಹಳ್ಳಿ 1,036 ಪವರ್ ಲೈಸೆನ್ಸ್ ಇನ್ನೊಂದು ಮಾಗಡಿ ರೋಡ್ ಟೋಟಲ್ ಆಗಿ ಈಗ ಈ 2 ಜೋನ್ಗಳು ಬಿಟ್ಟರೆ 6,20,50,600 ವರಮಾನ ಬಂದಿದೆ ಅಂತ ಹೇಳಿದ್ರೆ. ಪೂಜ್ಯ ಬಾಪವ್ರೆ, 6 ನಗರ ಜೋನ್ನಲ್ಲಿ 3,500 ಪವರ್ ಟ್ರೈಡರ್ ಲೈಸೆನ್ಸ್ ನೀಡಿದ್ದಾರೆ. ಫೀಸ್ ಕರೆಕ್ಟ್ ಆಗಿರೋದು 15,27,045 ಆರಾಮದಲ್ಲಿ 3,550 ಪವರ್ ಲೈಸೆನ್ಸ್ ಕೊಟ್ಟಿರೋದಕ್ಕೆ 15,77,045 ಕರೆಕ್ಟ್ ಆಗಿದೆ. ಯಲಹಂಕ ಜೋನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪವರ್ ಲೈಸೆನ್ಸ್ ನೀಡಿರೋದು 140 ಯಲಹಂಕ ಜೋನ್ನಲ್ಲಿ ಕೊಟ್ಟಿರೋದು 140 ಆರಾಮದಲ್ಲಿ ಕೊಟ್ಟಿರೋದು 3,550 ಆದ್ರೆ ಆದಾಯ 140 23,50,809 3,550 15 ಲಕ್ಷ 70,000 160 23,50,809 ಏನಿದು ಇದೇನು ಕಾಟಾಚಾರಕ್ಕೆ ಮುಂದೆ ಇದೆ. ಈ ಮುತ್ತ ನಿಮ್ಮ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಮಹದೇವಪುರ ಜೋನ್ನಲ್ಲಿ ಪವರ್ ಲೈಸೆನ್ಸ್ ನೀಡಿರೋದು 196 ಆದಾಯ 83,23,900 ಯಾಕೆ ಇದನ್ನು ಏನು ವ್ಯತ್ಯಾಸ ನೋಡಿದ್ರು 2 ಜೋನ್
ಆದಾಯ ಪ್ರತಿಯೊಂದು ಹೋಗ್ತಿಲ್ಲ. ನಾವು ಹಲವಾರು ಬಾರಿ ನಾನು ನೋಡಿದ್ದೇನೆ, ನಾಲ್ಕು ಪತ್ರಿಕೋಪತ್ರಿಕೆಗಳಲ್ಲಿ ಸ್ವಲ್ಪ ಬಯಲನ್ನು ಕೊಟ್ಟಿದ್ದೀನಿ. ಬಿಬಿಎಂಪಿಯಲ್ಲಿ ಅದನ್ನೇ ಇವರು ಪತ್ತಾಗುವುದನ್ನು ಹಾಕಿ ಮಿಸ್ಯೂಸ್ ಮಾಡಿಕೊಂಡು ನಾನು ನೋಡಿದ್ದೇನೆ. ಆದರೆ ನಾನು ಅಲ್ಲಿಗೆ ಯಾಕೆ ನನಗೆ ಉತ್ತರ ಕೊಟ್ಟಿಲ್ಲ, ಇದನ್ನ ನನಗೆ ಉತ್ತರ ಕೊಡಬೇಕು, ಕಮಿಷನರ್ ಸಹಾಯ ಮಾಡಬೇಕು, ನಾನು ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಪೂಜೆ ಮಾಡ್ಬೋದೆ ಏಳನೇ ಕ್ವಶನ್ ಸೇಮ್ ಆನ್ಸರ್ ವಿದ್ಯುತ್ ಅವರ ಪರವಾನಗಿಯಲ್ಲಿ ಯಾವ ಯಾವ ಉದ್ದಿಮೆಗಳನ್ನು ಪಡೆಯಬೇಕಾಗಿರುತ್ತದೆ, ದಾಖಲಾತಿಗಳನ್ನು ಒದಗಿಸುವುದು ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಪೂಜೆ ಮಾಡ್ಬೋದೆ, ಅದೇ ಒಂದು ಎರಡು ಲೈನಲ್ಲಿ ಟೈಪ್ ಮಾಡಿ, ಸುವರ್ಣ ಆರೋಗ್ಯ ಪರವಾನಗಿ 2007 ಶೆಡ್ಯೂಲ್ 10 ಗೊತ್ತಿದೆ. ನಾನು ಮಾಹಿತಿ ಕೇಳಿರೋರು ದಾಖಲಾತಿಗಳು ಕೊಡಬೇಕು ಅಂದ್ರು, ದಾಖಲಾತಿಗಳು ಯಾಕೆ ಕೊಡಲಿಲ್ಲ? ಇದು ಜವಾಬ್ದಾರಿತನ. ಆಮೇಲೆ ಪೂಜೆ ಮಾಡ್ರೆ ಎಂಟನೇ ಕ್ವಶನ್ ಕೇಳಿದೆ, ನಾನು ಕೇಳಿರೋದು ಎಂಟನೇ ಕ್ವಶನ್ ಕಲ್ತನ ಮಾಡಿರೋದಿಲ್ಲ ಉದ್ದಿಮೆಗಳ ವಿರುದ್ಧ ಕ್ರಮಗಳೇನು ಅಂತ ಕೇಳಿದೆ. ಆದ್ರೆ ಇದರಲ್ಲಿ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ಕ್ವಶನ್ ಇಲ್ಲ. ಕರೆಂಟ್ ಸ್ಟೇಷನ್ ಕರೆಕ್ಟ್ ಮಾಡಬೇಡಿ ಎಂದ್ಬಿಟ್ಟು ಇಲ್ಲ ಪ್ಲಾನಿಂಗ್ ಕಂಪ್ನಿ ಅವ್ರು ಹೇಳ್ತಾರ, ಇಲ್ಲ ರೂಪ ಮುಂದಿದ್ದೀರ ನಗರಪಾಲಿಕೆ ಸದಸ್ಯರು ನಿಮ್ಗೆ ಹೇಳ್ತಾರ, ಯಾರು ನೀವು ಶುಲ್ಕ ಕಲೆಕ್ಟ್ ಮಾಡಬೇಡಿ, ಲೈಸೆನ್ಸ್ ಕೊಡಬೇಡಿ ಅದನ್ನ ಯಾರು ಹೇಳ್ತಾರ? ನಿಮ್ಮ ಕರ್ತವ್ಯಗಳನ್ನ ನೀವು ಯಾಕೆ ನಿಭಾಯಿಸ್ತಾ ಇಲ್ಲ? ಒಂದು ಇವತ್ತು ನಮ್ಮ ಪ್ರಶ್ನೆ ನಮ್ಮಿಂದ ತಕ್ಕಂಥ ಪ್ರಶ್ನೆ. ಅದಕ್ಕೆ ಮುಂದೆ ಮೊದಲು ನಮ್ಗೇನಾಗಿದೆ, ಎರಡು ವರ್ಷ ಟೆಂಡರ್ ಕೊಟ್ಟಿಲ್ಲ ಸುದ್ದಿಗಾರರಿಗೆ, ಇವತ್ತು ಟೆಂಡರ್ ಕಟ್ಟಿದ್ರೆ ಯಾರು ಟೆಂಡರ್ ಹಾಕಿ ಬರ್ತಾ ಇಲ್ಲ, ಎರಡು ವರ್ಷ ಆಯ್ತು ಅವ್ರಿಗೆ ಪೇಮೆಂಟ್ ಈ ತರ ಕೋಟ್ಯಾಂತರ ರೂಪಾಯಿ ವರಮಾನ ಬರೋದನ್ನ ನೀವು ಗಾಳಿ ಮೇಲೆ ಬಿಟ್ಟು ನನ್ನ ಸುದ್ದಿ ಮಾಡ್ಬೋದು. ಇದು ಇವರೆಲ್ಲ ಎಲ್ಲ ಮಾಮೂಲಿ ವಸೂಲಿ ಮಾಡ್ತಾರೆ. ಇವತ್ತು ಎಂಟು ನಗರದಲ್ಲಿ 5 ಲಕ್ಷ ಗ್ರೇಡರ್ಸ್ ಇವರು ಮಾಮೂಲಿ ವಸೂಲಿ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಪಾಲಿಕೆಗೆ ವರ್ಮಾನ ಬರ್ತಾ ಇಲ್ಲ. ಇದು ನೇರ ಹೊಣೆ ಇವರು ಹೇಳ್ಬೇಕು, ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜೆ ಮಾಡ ಇವತ್ತು ಕೋಟ್ಯಾಂತರ ರೂಪಾಯಿ ವರ್ಮಾನ ಬಂದಿದ್ದಿದ್ರೆ ಇವತ್ತು ಹಿಟ್ಲರ್ ಇವತ್ತು ಅವರು ಸದಸ್ಯರು ಇರಬೇಕಾಗಿರ್ಲಿಲ್ಲ, ಅವ್ರು ಕಾಲಕ್ಕೆ ಬಿಲ್ ಕೊಡ್ಬೋದಾಗಿತ್ತು. ಇವತ್ತು ನನಗೆ ನಾಗರಾಜವರು ಬೆಳಗ್ಗೆ ಬಂತಂತ ಹೇಳ್ತಾ ಇದ್ರು. ನಾವು ಇವತ್ತು ಸ್ಟಾಕ್ ಕ್ವಶನ್ ನಾವೇನ್ ಮಾಡೋದು, ನಮ್ಮ ಮಾಡಿದ್ರು ಯಾರು ಕ್ರಿಕ್ಲಾಕೆ ಬರ್ತಾ ಇಲ್ಲ, ಬಿಲ್ ಆಗಿಲ್ಲ ಅಂದ್ಬಿಟ್ಟು ಯಾಕೆ ಇದು ತಾನೇನು ಇದಕ್ಕೆ ಕೋಟ್ಯಾಂತರ ರೂಪಾಯಿ ವರ್ಮಾನ ಬರ್ತಾ ಇರೋದು ಕೊರತೆ ಆಗ್ತಾ ಇದೆ. ನೀವು ಏನ್ ಅಕ್ಷೇಪ ಅನ್ಸ್ತಾ ಇದ್ದೀರಾ? ಆದ್ರಿಂದ ಇವತ್ತು ಕಮಿಷನರ್ ಅವರು ಒಳ್ಳೆಯ ಉದಾಹರಣೆ ಆ ಒಂದು ಇಡೀ 10,000 ರೂಪಾಯಿ ಟ್ಯಾಕ್ಸ್ ತಗೊಂಡು ಒಂದು ಇಡೀ ಹಾಕದೆ ಎಲ್ಲ ಬಹಳ ದೊಡ್ಡ ಸಮಸ್ಯೆ ಮಾಡಿಕೊಂಡು ದೊಡ್ಡ ರದಾಂತ ಆಗಿ ಅಧಿಕಾರಿ ಸಸ್ಪೆಂಡ್ ಮಾಡಿದ ಅಧಿಕಾರಿನೇ ಈಗ ತಾನೆ ಮೊನ್ನೆ ವಾಪಸ್ ತಗೊಂಡ್ಬಿಟ್ಟು ಅವ್ರಿಗೆ ಇನ್ನೊಂದು ಅದೇ ಇಲಾಖೆ ಹೇಳಿ ಕೆಲಸ ಕೊಟ್ಟಿದ್ದೆ. ಎಲ್ಲರೂ ಕಡೆ ನಾವು ಅವತ್ತು ಸಹ ಹೇಳಿದ್ರೆ ಯಾರಾದ್ರೂ ಈ ತರ ನಮ್ಮ ಬಿಬಿಎಂಪಿಗೆ ಬರುವ ವರಮಾನವನ್ನು ದುಡ್ಡು ತಗೊಂಡು ಸ್ವಂತ ಅವರೇ ತಿನ್ನೋದು ಎಲ್ಲೋ 35,000 ರೂಪಾಯಿ ತಗೊಂಡು 10,000 ರೂಪಾಯಿ ಮಾತ್ರ ಅಕೌಂಟಿಗೆ ನಮ್ಮ ಬಿಬಿಎಂಪಿಗೆ ಧನ ಕೊಟ್ಟು ಮಿಕ್ಕಿದ 25,000 ರೂಪಾಯಿಗೆ ಯಾವ್ದೋ ಒಂದು ದಾಸರಹಳ್ಳಿಯಲ್ಲಿ ಇರುವಂತ ಒಂದು ಒಂದು ಶಾಪ್ದು ಲೈಸೆನ್ಸ್ ಫೀಸ್ 2,000 ರೂಪಾಯಿ ಲೈಸೆನ್ಸ್ ಫೀಸ್ ಟಿವಿ ನಂಬರ್ ಅನ್ನು ಅವರು ಅವತ್ತು ಹಾಕಿದ್ರು. ಅದನ್ನು ನಾನು ಅವತ್ತೇ ಗಮನಕ್ಕೆ ತಂದೆ, ಅವತ್ತ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ತೇನೆ ಅಂತ ನೀವು ಹೇಳಿದ್ರೆ ಓಕೆ, ಮತ್ತೆ ಈಗ ಅವರನ್ನು ವಾಪಸ್ ತಗೊಂಡಿದ್ದೀನಿ ನಾವು ಇಲಾಖೆಗೆ ಓಕೆ ಸರಿ. ಆದ್ರೆ ಮತ್ತೆ ಅವನು ಅದೇ ತಪ್ಪು ಮಾಡೋದಂತ ಏನ್ ಗ್ಯಾರಂಟಿ? ಇಂತಹ ಹಲವಾರು ಪ್ರಕರಣಗಳಿದೆ ಇದೇ ರೀತಿ. ಇದಕ್ಕಿಂತ ಮೊದಲು ಬಂದಂತಹ ಬಿಬಿಎಂಪಿ ಟ್ಯಾಕ್ಸ್ ಕಟ್ಟಿದಂತಹ ಹಲವಾರು ಚೆಕ್ಗಳನ್ನು ನಮ್ಮ ದಾಸರಹಳ್ಳಿ ವಲಯದಲ್ಲಿ ಹಲವಾರು ಜನ ಅದೇ ಅಧಿಕಾರಿಗಳು ಚೆಕ್ ಡಿಸ್ಕೌಂಟ್ ಮಾಡಿದ ಮಾಹಿತಿ ಇದೆ. ಈ ತರ ಹಲವಾರು ಬಿಬಿಎಂಪಿ ಬರುವ ವರಮಾನವನ್ನು ತಿಂದಂತಹ ಅಧಿಕಾರಿಗಳು ನಮ್ಮಲ್ಲಿ ಈಗಲೂ ಆಯ್ತಾರೆ. ಅದರಿಂದಾಗಿ ದಯವಿಟ್ಟು ಏನಿವಾಗ ಅಂತ ಅಧಿಕಾರಿ ನೀವು ಮತ್ತೆ ತಗೊಂಡ್ಕೊಂಡಿದ್ದೀರಾ? ಕಂಪ್ಲೀಟ್ ಅವರ ಇಲಾಖೆ ಎನ್ಕ್ವೈರಿ ಮುಗಿಯುವ ತಗೊಂಡ್ಬೇಡಿ.
ಯಾಕಂದ್ರೆ ನೀವು ಮತ್ತೆ ಬಂದೀಗ ಮತ್ತೆ ಅವಕಾಶ ಮಾಡ್ಕೊಡ್ಬಾರ್ದು. ವಾಪಸ್ ತಗೊಂಡ್ಬಿಟ್ಟು ನೀವು ಅವ್ರ ಮತ್ತೆ ಇಲಾಖೆ ಎಂಪ್ಲಾಯಿ ಕಂಟಿನ್ಯೂ ಮಾಡಿದ್ರೆ ಅದೇ ರೀತಿ ನಮ್ಮಲ್ಲಿ ಇವತ್ತು 4-5 ಲಕ್ಷ ಬೆಸ್ಕಮ್ ಲೈಸೆನ್ಸ್ ಇದೆ. ಅದೇ ರೀತಿ ನಾವು ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಸೆಲ್ ಟ್ಯಾಕ್ಸ್ ಸುಮಾರು 5-6 ಲಕ್ಷ ಸೆಲ್ ಟ್ಯಾಕ್ಸ್ ಇದೆ. ವ್ಯಾಟ್ ರಿಜಿಸ್ಟ್ರೇಷನ್ 3 ಲಕ್ಷ ಇದೆ. ಅದರ ಜೊತೆಗೆ ಇವತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಡೀತಾ ಇದೆ. ಈ ತಿಂಗಳು 30ನೇ ತಾರೀಕು ಒಳಗಡೆ ಜಿ ಎಸ್ ಟಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಎಲ್ಲಾ ವ್ಯಾಟ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಈಗ ಪ್ರತಿಯೊಬ್ಬರು ಸೆಲ್ ಟ್ಯಾಕ್ಸ್ ಆಫೀಸರ್ ಫೋನ್ ಮಾಡ್ತಾ ಇದಾರೆ. ಆದ್ರಿಂದಾಗಿ ಇದೆಲ್ಲದರ ಮಧ್ಯೆ ನಾವು ಮಾತ್ರ ಕೇವಲ 45-50 ಸಾವಿರ ರೇಟ್ ಲೈಸೆನ್ಸ್ ತಗೊಂಡಿದ್ದೇವೆ. ಜೊತೆಗೆ ಹೈಕೋರ್ಟ್ ಒಂದು ಆದೇಶ ಮಾಡಿದೆ 30-40 ಅಡಿಗೆ ಕಡಿಮೆ ಇರುವುದಕ್ಕೆ ಯಾವುದಕ್ಕೂ ನಾವು ಟ್ರೇಡ್ ಲೈಸೆನ್ಸ್ ಕೊಡಬಾರ್ದಂತ. 40 ಅಡಿಗಳ ಒಳಗಡೆ ಇರುವಂತಹ ಹಲವಾರು ಶಾಪ್ಗಳು ಏನಂದ್ರೆ ನಮ್ಗೆ ಅಲ್ಲಿ ರೆಸಿಡೆನ್ಶಿಯಲ್ ಏರಿಯಾದಲ್ಲಿರುವ ಹೆಚ್ಚಿನ ಅಂಗಡಿಗಳು ಯಾವ್ದು ಅಂತಂದ್ರೆ ತರಕಾರಿ ಅಂಗಡಿ ಇರ್ತದೆ, ಐರನ್ ಶಾಪ್ ಇರ್ತದೆ, ಹಾಲ್ ಬುಕ್ಗಳು ಇರ್ತದೆ, ಮೆಡಿಕಲ್ ಸ್ಟೋರ್ಗಳು ಇಂತಹ ಚಿಕ್ಕ ಪುಟ್ಟ ಅಂಗಡಿಗಳು ಇದೆ ಇರ್ತದೆ. ಇದು ನಿಜವಾಗ್ಲೂ ಅವಶ್ಯಕತೆ ಇರುವಂತದ್ದು. ನಾವು 40 ಅಡಿಗಳಿಗೆ ಇರುವ ರಸ್ತೆಗೆ 20% ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ಕೊಡ್ತಾ ಇದ್ವಿ, 80% ರೆಸಿಡೆನ್ಶಿಯಲ್ ಕೊಡ್ತಾ ಇದ್ವಿ. ಅಂತ ಲೈಸೆನ್ಸ್ಗಳನ್ನು ಎಲ್ಲ ನೀವು ವಿಡ್ರಾ ಮಾಡಕ್ಕೆ ಅವತ್ತೊಂದು ಕಳೆದ 1-2 ವರ್ಷದಿಂದ ನಮ್ಮ ಆದೇಶ ಆಯ್ತು. ಎಲ್ಲೊಂದು ಕಡೆ ನಾವೇ ಕೊಟ್ಟ ಲೈಸೆನ್ಸ್ ಕೊಡುವಂತ ಲೈಸೆನ್ಸ್ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕಾಗುತ್ತೆ. ಅವತ್ತು ಬಂದಿದೆ ಬಪ್ಪರ್ 75 ಮೀಟರ್ 50 ಮೀಟರ್ 35 ಮೀಟರ್ ಅಂತ ಮಾಡಿದ್ದಾರೆ. ಹಾಗಾದ್ರೆ ಅದನ್ನು ನೀವು ಹೊಳೆ ಕೊಟ್ಟದನ್ನು ವಿಡ್ರಾ ಮಾಡ್ಬೇಕಾಗುತ್ತೆ. ಇದಕ್ಕೆ ಆ ಥರ ಅನ್ವಯಿಸಿದಾಗ ಅದಕ್ಕೂ ಅನ್ವಯಿಸಬೇಕಾಗುತ್ತೆ. ಅದರ ಜೊತೆಗೆ ಏನು ಹಲವಾರು ನಮ್ಮ ಹಳೆಯ ಕ್ಷೇತ್ರಗಳಲ್ಲಿ ಇರುವಂತಹ ಹಳೆ ವಾರ್ಡ್ಗಳು ಯಾವುದರಲ್ಲೂ 40 ಅಡಿ ರಸ್ತೆ ಇಲ್ಲ. ಬಹಳ ಮುಖ್ಯವಾದ ಅಂಶ ಅಂದ್ರೆ 40 ಅಡಿ ರಸ್ತೆ ಇರುವಂತಹ ಕೆಲವೇ ಕೆಲವು ರಸ್ತೆಗಳು ಹೊಸ ಏರಿಯಾದಲ್ಲಿ ಇವತ್ತು 40-50 ರಸ್ತೆಗಳು ಬರ್ಬೋದು. ಮೀಡಿಯಲ್ ಒಟ್ಟಲ್ಲಿ ಹಳೆಯದಿರುವಂತಹ ನೀವು ಚಿಕ್ಕಪೇಟೆ ಮಾಮೂಲಪೇಟೆ ತರಕಪೇಟೆ ಏನ್ ಮಾಡ್ತೇವೆ 5-6 ರಸ್ತೆಗಳಿದೆ. ಆದ್ರಿಂದ ದಯವಿಟ್ಟು ನೀವು ಕೋರ್ಟ್ ಅಲ್ಲಿ ಬಂದಿದ್ದ ಇದ್ರ ಬಗ್ಗೆ ನಾನು 6 ತಿಂಗಳಿಂದಲೇ ಮಾತಾಡಿದ್ದೇನೆ. ಯಾವುದೇ ರೀತಿಯಲ್ಲಿ ನೀವು ಕ್ಯಾಪಿಟಲ್ ಹೋಗಿಲ್ಲ. ನಮ್ಗೆ ಬರಬೇಕಾದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಈಗ ಕಣ್ಣು ಮುಂದೆ ಇದೆ. ಎಲ್ಲ ಹನುಮಂತರು ಡಾಕ್ಟರ್ ಸಾಹೇಬ್ನವ್ರ ಮುಂದೆ ನನ್ನ ಕೈಯಾರೆ ಕೊಡ್ತಾರೆ ಸರ್ ಒಂದು ಟ್ರೇಡ್ ಲೈಸೆನ್ಸ್ ಮಾಡ್ಕೊಡಿ ಅಂತ. ಸರ್ 30 ಅಡಿ ರಸ್ತೆ ಸರ್ ಕೊಡೋಕ್ಕಾಗಲ್ಲ ಅಂತ. ಪ್ರತಿಯೊಬ್ಬ ಮೆಡಿಕಲ್ ಸ್ಟಾಫ್ನವರು ತಗೊಳಕ್ ರೆಡಿ ಇದ್ದಾರೆ, ಸರ್ಕಾರಿ ಅಂಗಡಿಯವರು ತಗೊಳಕ್ ರೆಡಿ ಇದ್ದಾರೆ. ಆ ಫುಟ್ಪಾತ್ ಅಲ್ಲಿ ಸಾವಿರಾರು ಜನ ವ್ಯಾಪಾರ ಮಾಡ್ತಾರೆ. ಅವ್ರು 60-80 ರಸ್ತೆಯಲ್ಲಿ ವ್ಯಾಪಾರ ಮಾಡ್ಬೋದು. ಫುಟ್ಪಾತ್ ಅಲ್ಲಿ ಒಬ್ಬೊಬ್ಬರು 15-20 ಸಾವಿರ ವ್ಯಾಪಾರ ಮಾಡ್ತಾರೆ. ಅವರಿಗೆ ಯಾವ ರೀತಿಯ ತೆರಿಗೆಲ್ಲ ಸೇಲ್ ಟ್ಯಾಕ್ಸ್ ಇಲ್ಲ, ವ್ಯಾಟ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ನೀರು ಇಲ್ಲ, ಏನಿಲ್ಲ, ಬಾಡಿಗೆ ಅದಕ್ಕೆ ಸಂಬಂಧಿಲ್ಲ. ಬರೇ ಎಲ್ಲ ಒಂದು ನಮ್ಮ ಅಧಿಕಾರಿಗಳು ಹೋದಾಗ ಒಂದು 500 ರೂಪಾಯಿ, ಇನ್ನೊಬ್ಬರು ಹೋದಾಗ ರಾತ್ರಿ ಸಾಯಂಕಾಲ ಮೀಟ್ ಆಗಿತ್ತು. ಇದಿಷ್ಟು ನಡೀತದೆ ಹೊರತಾಗಿ ದಯವಿಟ್ಟು ವ್ಯಾಪಾರ ಮಾಡೋದಕ್ಕೆ ದಯವಿಟ್ಟು ನಡೆಯುವುದಕ್ಕೆ ಕೋರ್ಟಿಗೆ ಬರೆ ಹೋಗಬೇಕಾಗುತ್ತೆ. ಯಾವ ರೀತಿಯಲ್ಲಿ ನೀವು ಅದರ ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇಡೀ ನಮ್ಮ ಬಿಬಿಎಂಪಿ ಮುಂದ್ಗಡೆ ಇರುವ ಎಲ್ಲ ಪೇಟೆಗಳು ಒಬ್ಬರು ನಮ್ಮ ಟ್ರೇಡ್ ಲೈಸೆನ್ಸ್ಗೆ ಬರಲ್ಲ. GST ರಿಜಿಸ್ಟ್ರೇಷನ್ ಎಲ್ಲರೂ ಮಾಡ್ತಾ ಇದ್ದಾರೆ ಇವತ್ತು, ಇಲ್ಲಾಂದ್ರೆ ಅವರು 30ನೇ ತಾರೀಕು ನಂತರ ವ್ಯಾಪಾರ ಮಾಡೋಕ್ಕಾಗಲ್ಲ. ಸೆಲ್ ಟ್ಯಾಕ್ಸ್ ಆಫೀಸ್ ಅವರು ನೇರವಾಗಿ ಫೋನ್ ಮಾಡ್ತಾ ಇದ್ದಾರೆ, ನೀವು 30ನೇ ತಾರೀಕು ಒಳಗಡೆ ನೀವು ಏನಾದರೂ GST ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ನಿಮ್ಮ ವ್ಯಾಟ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ನಮ್ಮ ಅಧಿಕಾರಿಗಳು ಹೋಗ್ತಾರೆ. 1,000-2,000 ರೂಪಾಯಿ ಎತ್ಕೊಂಡು ಬರ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಂಡು ನೀವು ಮುಂದಿನ ಕೋರ್ಟ್ ಅಲ್ಲಿ ನೀವು ಮೊರೆ ಹೋಗಬೇಕಾಗುತ್ತೆ. ಖಂಡಿತ ನಮ್ಗೆ ಬರುವಂತ 1,00,000 ರೂಪಾಯಿ ಆದಾಯ ಖಂಡಿತವಾಗ್ಲೂ ಟ್ರೇಡ್ ಲೈಸೆನ್ಸ್ ಮುಖಾಂತರ ನಮ್ಗೆ ಬರಲ್ಲ ಅಂತ ಹೇಳಿದ್ರೆ ಮಾತ್ರ ರೆಸಿಡೆನ್ಸ್ ಅಂತ ನಿಖಿಲ್ ವಾರ್ಡ್ ಪೂರ್ತಿ ಕಮರ್ಷಿಯಲ್ ವಿಡಿಯೋ ಮಾಡಿದ್ರು ಅಂದ್ರೆ ಅವ್ರ ವಾರ್ಡಲ್ಲಿ ಒಳಗಡೆ ಹೋದ್ರೆ ಎಲ್ಲ ಬರೋದು ವಿಪರೀತ ಜನ ವಾಸ ಮಾಡ್ತಕ್ಕಂಥದ್ದು. ಆ ವಾರ್ಡಲ್ಲಿ ಕಂಪ್ಲೀಟ್ ಎಲ್ಲ ಕಮರ್ಷಿಯಲ್ ಜನ ಮಾಡಿದ್ದಾರೆ. ನಮ್ಮ ಏನಂತ ನಮ್ಮ ಅಧ್ಯಕ್ಷರಾಗಿ ನಡೆದ ಸಭೆಯಲ್ಲಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಅದಕ್ಕೂ ಕೂಡ ಸ್ವಲ್ಪ ಆದ್ಯತೆ ಕೊಟ್ಟು ತಾವು ಕ್ರಮ ತಗೊಂಡ್ರೆ ಪ್ರತಿಯೊಂದು ವಾರ್ಡಲ್ಲಿ ಏನೋ ಒಂದು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೆ ಆದಾಯ ಹೆಂಗೆ ಅಲ್ಗ ಆಗುತ್ತೆ ಅಂತ ಅನ್ನೋದು ನಮ್ಮ ಮನವಿದೆ. ಇದ್ರ ಬಗ್ಗೆ ನಾವು ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಬಟ್ ಇದುವರೆಗೆ ಅದಕ್ಕೆ ಕ್ರಮ ಇಲ್ಲ.
ಮುನಿಷೆ ಪೂಜ ಮಹಾಪೌರ ಇವತ್ತಿನ ಪ್ರಮುಖ ಜನಪ್ರತಿನಿಧಿಯಲ್ಲಿ ಪಾಲಿಕೆ ಬಗ್ಗೆ ಒಂದು ಗಂಭೀರ